ಎಸ್ ಮುಂದಿನ ಕ್ಷೇತ್ರ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ದಾಸರಹಳ್ಳಲ್ಲೂ ಕೂಡ ಈಗ ಅಟ್ ಪ್ರೆಸೆಂಟ್ ಆರ್ ಮಂಜುನಾಥ್ ಜೆ ಡಿ ಎಸ್ನ ಎಮ್ ಎಲ್ ಎ ಸೊ ಸಿಕ್ಕ ಒಂದು ಅವಕಾಶವನ್ನು ಸಖತ್ ಸದುಪಯೋಗವನ್ನ ಪಡಿಸ್ಕೊಂಡು ಇಡೀ ಕ್ಷೇತ್ರದಲ್ಲಿ ಯಾರಪ್ಪ ಎಮ್ ಎಲ್ ಎಂದ್ರೆ ಎಲ್ಲರಿಗೂ ಗೊತ್ತಾಗಬೇಕು ನಾನು ಮಂಜುನಾಥ್ ಆರ್ ಮಂಜುನಾಥ್ ಜೆ ಡಿ ಎಸ್ ಎಮ್ ಎಲ್ ಎ ಅಂತ ಏನೇ ಸಮಸ್ಯೆ ಬಂದರೂ ವಾರ್ಡ್ಗಳು ಮನೆ ಬಳಿ ಹೋಗಿ ಇದ್ರು ಎಸ್ಪೆಷಲಿ ಮಳೆ ಬಂದಾಗ ಬೆಂಗಳೂರಲ್ಲಿ ಸೊ ಹಾಗಾಗಿ ಅಷ್ಟು ಜನಪ್ರಿಯ ಆಗಿದೆ ಆ ಕ್ಷೇತ್ರದಲ್ಲಿ ಆರ್ ಮಂಜುನಾಥ್ ಜೆ ಡಿ ಎಸ್ನ ಎಮ್ ಎಲ್ ಎ ನೆಕ್ಸ್ಟ್ ಅವರೇ ಕ್ಯಾಂಡಿಡೇಟ್ ಜೆ ಡಿ ಎಸ್ಗೆ ಇನ್ನು ಬಿ ಜೆ ಪಿಯಿಂದ ಮಾಜಿ ಎಮ್ ಎಲ್ ಎ ಮುನ್ರಾಜ್ ಅವರು ಟಿಕೆಟ್ ಆಕಾಂಕ್ಷಿ ಆಗಿದೆ ನೋಡೋಣ ಯಾರು ಟಿಕೆಟ್ ಕೊಡ್ತಾರೆ ಅಂತ ಅಲ್ಲಿ ಇನ್ನು ಕಾಂಗ್ರೆಸ್ನಿಂದ ಸಾಕಷ್ಟು ದೊಡ್ಡ ಪಟ್ಟಿ ಇದ್ದಂತೆ ಕಾಣಿಸ್ತಾ ಇದೆ ತುಂಬ ಜನ ವಿಶೇಷವಾಗಿ ಮಹಿಳಾ ಅಭ್ಯರ್ಥಿಗಳು ಜಾಸ್ತಿ ಇಲ್ಲಿ ಆಕಾಂಕ್ಷಿಗಳು ಆದಂತೆ ಕಾಣಿಸ್ತಾ ಇದೆ ವಿಶೇಷವಾಗಿ ಇಲ್ಲಿ ಗೀತಾ ಶಿವರಾಮ್ ಅವರು ಸೊ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅರ್ಜಿ ಹಾಕಿ ಈಗಾಗಲೇ ಎಲ್ಲಿ ನೋಡಿದ್ರು ಬ್ಯಾನರ್ಸ್ ಕಾಣಿಸ್ತಿದೆ ಇದ್ದಾವೆ ಗೀತಾ ಶಿವ ಗೀತಾ ಶಿವರಾಮು ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ದಾಸರಹಳ್ಳಿಯಿಂದ ಇನ್ನು ಧನಂಜಯ್ ಅಶೋಕ್ ಕೃಷ್ಣಮೂರ್ತಿ ನಾಗಲಕ್ಷ್ಮಿ ಬಾಯ್ ನಾಗಲಕ್ಷ್ಮಿ ಚೌಧರಿ ಅಂತ ಸೊ ಎಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ದಾಸರಹಳ್ಳಿಯಲ್ಲಿ ಕಾಂಗ್ರೆಸ್ನಿಂದ ಇನ್ನೂ ಸಾಕಷ್ಟು ಲಿಸ್ಟ್ ಇದೆ ದೊಡ್ಡದಾಗಿ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ದಾಸರಳ್ಳಿಯಿಂದ ಕಾಂಗ್ರೆಸ್ಗೆ ಅಂತ ವೆಯ್ಟ್ ಮಾಡೋಣ ಇನ್ನು ಎ ಎ ಪಿಯಿಂದ ಕೀರ್ತನ್ ಮಂಜಪ್ಪ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಹುಶಃ ಅವರೇ ಎ ಪಿಯಿಂದ ಅಭ್ಯರ್ಥಿ ಕೂಡ ಆಗ್ತಾರೆ ಈಗಾಗಲೇ ಕೆಲವೊಂದಿಷ್ಟು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಲೋಕಲಲ್ಲಿ ಹಾಗಾಗಿ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಜೊತೆಗೆ ಎ ಎ ಪಿ ಸೊ ನಾಲ್ಕು ಜನ ಕ್ಯಾಂಡಿಡೇಟ್ಸ್ ಆಗ್ತಾರೆ ನಮ್ಮ ಕರ್ನಾಟಕ ಟಿವಿಯ ಡಿಸೆಂಬರ್ ಸಮೀಕ್ಷೆ ಪ್ರಕಾರ ಜೆ ಡಿ ಎಸ್ ನ ಆರ್ ಮಂಜುನಾಥ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಆರ್ ಮಂಜುನಾಥ್ ನಮ್ಮ ಕರ್ನಾಟಕ ಟಿವಿಯ ಅಕ್ಟೋಬರ್ ಮತ್ತು ನವೆಂಬರ್ ಸರ್ವೇಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು ಡಿಸೆಂಬರಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಕಾಸ್ ಆಫ್ ಜೆ ಡಿ ಎಸ್ ಸಿಟ್ಟಿಂಗ್ ಎಮ್ ಎಲ್ ಎ ಜೊತೆಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಗೊಂದಲ ಜಾಸ್ತಿ ಇದೆ ಪಿಯಲ್ಲಿ ಮಾಜಿ ಎಮ್ ಕೇಳ್ತಾ ಇದ್ದಾರೆ ಗೊತ್ತಿಲ್ಲ ಯಾರು ಕೊಡ್ತಾರೆ ಅಂತ ಬಟ್ ಲೋಕಲ್ ಜನಕ್ಕೆ ತುಂಬಾ ಹತ್ರ ಆಗಿರ್ತಕ್ಕಂಥ ಮಂಜುನಾಥ್ ಸದ್ಯ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಮೊದಲು ಕ್ಷೇತ್ರದ ಮುನ್ರಾಜ್ ಅವರು ಸೋತ್ರ ಮಂಜುನಾಥ್ ಅವರು ಗೆದ್ರು ಮಂಜುನಾಥ್ ಅವ್ರನ್ನ ಈಗ್ಲೂ ಕೆಲವು ಬಿಜೆಪಿ ನಾಯಕರು ಅವರ ಶಾಸಕರು ಅಂತ ಕರೆಯಲ್ಲ ಗನ್ ಮ್ಯಾನ್ ಅಂತ ಟಿಮಾರ್ ನಾನು ಪದೇ ಪದೇ ಹೇಳ್ತೀನಿ ಟಿಮಾರ್ ಮೋದಿ ಪ್ರಧಾನಿ ಆಗ ವ್ಯಕ್ತಿ ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕಾರೆ ಎಸ್ ಎಂ ಕೃಷ್ಣ ಬಂತು ಅದ್ ಬಿಡಿ ಅಂದ್ರೆ ಒಬ್ಬ ಮತದಾರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅರ್ಹತೆ ಪಡೆದವ್ರು ಯಾರ್ ಬೇಕಾರು ಚುನಾವಣೆ ನಿಲ್ಬಹುದು ಮಂಜುನಾಥ್ ಇಲ್ಲಿ ಆಲಿ ಎಂ ಜೆಡಿಎಸ್ ದಾಸಳ್ಳಿ ಕ್ಷೇತ್ರ ನಾಲ್ಕು ಲಕ್ಷಕ್ಕೂ ಅಧಿಕ ಮತದಾರರಿದ್ದಾರೆ ಇದ್ದಾರೆ ಇಲ್ಲಿ ಯಾವ ಮೋರಿ ನೀರು ಎಲ್ಲೆರಿತದೆ ಯಾವ ನೀರು ಎಲ್ಲೋಯ್ತದೆ ಎಲ್ಲವೂ ಕೂಡ ಅದು ಮಂಜುನಾಥ್ ಗೊತ್ತು ಆ ಮಟ್ಟಿಗೆ ಕ್ಷೇತ್ರವನ್ನು ಅರ್ಥ ಕಂಡವ್ರೆ ಜನಸಾಮನ್ವಸತೆ ಬೆರೆತವ್ರೆ ಕೂಡ ಎರಡ್ ಸಾವಿರ ಗೆದ್ದಂತವ್ರು ಇಲ್ಲಿ ಜೊತೆಗೆ ಈ ಬಾರಿ ಎಂ ಎಲ್ ಸಿ ಚುನಾವಣೆಂಥ ಲೋಕೇಶ್ ಗೌಡ ಲೋಕೇಶ್ ಮಲ್ಸನ್ ರ ವಾರ್ಡ್ ಎಕ್ಸ್ ಕಾರ್ಪೊರೇಟರ್ ಅನ್ಕೋತಿನ ಅವರು ಕೂಡ ಆಕಾಂಕ್ಷಿ ಇಲ್ಲಿ ತನ್ಗೂ ಟಿಕೆಟ್ ಬೇಕು ಕೇಳ್ತಾ ಬಿಕಾಸ್ ಬೇರೆ ಬೇರೆ ಕಾರಣಕ್ಕೂ ಟಿಕೆಟ್ ಅನ್ನು ಕೇಳ್ತಾ ಇದ್ದಾರೆ ಅವರು ಇನ್ನೊಂದ್ರೆ ದಾಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಧುಗಿರಿ ಭಾಗದವರು ಶಿರಾ ಕೂಡ ಅಲ್ಲಿ ಇದಾರೆ ದಾಸೋಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೊಂದು ಕಳೆದ ಬಾರಿ ಕಾಂಗ್ರೆಸ್ ವೀಕ್ ಆದ ಕಾರಣ ಮಂಜುನಾಥ್ ಅವ್ರಿಗೆ ಅನುಕೂಲ ಆಯ್ತು ಅನ್ನೋದು ಓಪನ್ ಸೀಕ್ರೆಟ್ ಈ ಬಾರಿ ಇಲ್ಲಿ ಕಾಂಗ್ರೆಸ್ ನಲ್ಲಿ ಟಿಕೆಟ್ ರೇಸ್ ದೊಡ್ಡ ಮಟ್ಟಕ್ಕಿದೆ ಯಾರ್ಯಾರು ದಿನಕೊಬ್ರು ಯಾರೋ ಬರ್ಬಿಡ್ತಾರೆ ಸುಷ್ಯ ಬಿಡ್ತಾರೆ ನಂಗ್ ಟಿಕೆಟ್ ನಂಗ್ ಟಿಕೆಟ್ ನಂಗ್ ಟಿಕೆಟ್ ಇಲ್ಲಿ ಏನಾಗಿದೆ ಇವತ್ತಿನವ್ರಿಗೆ ಇಷ್ಟು ಫೈಟ್ ಇರಲ್ಲ ಕಾಂಗ್ರೆಸ್ ಗೆ ಬಟ್ ಈ ಬಾರಿ ಬಾರಿ ಫೈಟ್ ಇದೆ ಈ ಮಂಡ್ಯ ಮೂಲದ ರಾಮನಗರ ಸೊಸೆ ಗೀತಾ ಶಿವರಾಮ್ ಅವರು ಇಪ್ಪ ತುಂಬಾ ಚಿಕ್ಕ ವಯಸ್ಸಿಗೆ ನಗರಸಭಾ ಮೆಂಬರ್ ಜೆಡಿಎಸ್ ಇಂದ ಸಿದ್ದರಾಮಯ್ಯವರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಬಂದಾಗ ಅವರು ಕಾಂಗ್ರೆಸ್ ಬಂದ್ರು ಅವ್ರ ತಂದೆ ಅವರು ಜವಹರ್ಲಾಲ್ ಅಂತ ನಮ್ಮ ಬಸೀರಹಳ್ಳಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ರೈತ ಸಂಘದಿಂದ ಒಂದ್ಸರಿ ಜೆಡಿಎಸ್ ಇಂದ ಒಂದ್ಸರಿ ಅವರು ಕಾಂಗ್ರೆಸ್ ಸಿದ್ದರಾಮಯ್ಯವ್ರು ಫಾಲೋ ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ಪಕ್ಕಾ ಬೆಂಬಲಿಗೂ ಸಿದ್ದರಾಮಯ್ಯ ಕೂಡ ಇವರು ಕೃಪಾ ಕಟಾಕ್ಷ ಇತ್ತು ಬಟ್ ಈ ಗ್ಯಾಪ್ ಅಲ್ಲಿ ನಾಗಲಕ್ಷ್ಮಿ ಚೌಧರಿ ಚೌಧರಿ ಅವರು ನಾಗಲಕ್ಷ್ಮಿ ಚೌಧರಿ ಈ ಮಹಾದೇವಪ್ಪ ಅವರ ತುಂಬಾ ಅತ್ಯಾಪ್ತೆ ಮಹಾದೇವ ಅವರಿಗೆ ಮತ್ತೆ ಸಿದ್ದರಾಮಯ್ಯವ್ರಿಗೆ ಇಲ್ಲಿ ಸಿದ್ದರಾಮಯ್ಯ ಅವರ ಆಫ್ ಸಹ ಮೊನ್ನೆ ಒಂದು ಕನಕದಾಸರ ಕಾರ್ಯಕ್ರಮ ಅಂತ ಅನ್ಕೋತೀನಿ ಆ ಕಾರ್ಯಕ್ರಮದಲ್ಲಿ ಮಾತನಾಡ್ಬೇಕಂದ್ರೆ ಸಿದ್ದರಾಮಯ್ಯ ನಿಲ್ಸಕ್ಕೆ ಒಂದು ಆಗೋಯ್ತು ಆಗೋಯ್ತಾ ಡ್ರಾಮಾ ಐತೆ ಸೊ ಅದಾದ್ಮೇಲೆ ಒಂದಷ್ಟು ಬೀದಿ ಕಾಳಗತ್ತರ ಅದಕ್ಕೆ ಹಿಂದೆ ಗಲಾಟೆ ಆಗಿತ್ತು ಸೋತಂತಹ ಅಲ್ಲಿ ಅಶೋಕ್ ಮತ್ತೆ ಅಶೋಕ್ ಅಲ್ದೆ ಇಬ್ರು ಟಿಕೆಟ್ ಕೇಳ್ತಾ ಇದಾರೆ ಕೃಷ್ಣಮೂರ್ತಿ ಕೂಡ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ ಈಗ ಧನಂಜಯ್ ಅಂತ ಹೊಸೊಬ್ರು ಅವರು ಅವ್ರ ಏನೋ ಪ್ರತಿಭಟನೆ ಮಾಡಿ ಅಲ್ಲಿ ಶಾಸಕರ ವಿರುದ್ಧ ಈಗ ಜೆಡಿಎಸ್ ಫೋರ್ ಟ್ವೆಂಟಿ ಧನಂಜಯ್ ಫೋರ್ ಟ್ವೆಂಟಿ ಧನಂಜಯ ಅಂತ ಅವ್ರ ಟಿಕೆ ಮಾಡ್ತಾ ಕೂತವ್ರ ಜೆಡಿಎಸ್ ಈ ಚರಣ್ ಗೌಡ್ ಇವ್ರಲ್ಲ ಎಲ್ ಎಲ್ಲ ಅವ್ರನ್ನ ವಾಗ್ದಾಳಿ ಮಾಡ್ತವ್ರೆ ಕಾಂಗ್ರೆಸ್ ಟಿಕೆಟ್ಗಾಗಿ ಭಾರಿ ಫೈಟ್ ಇದೆ ಬಟ್ ಇಲ್ಲಿ ಏನು ಅಂತಂದ್ರೆ ಆ ಕಳೆದ ಆರೇಳು ತಿಂಗಳಿಂದ ಗ್ರೌಂಡ್ ಬಂದು ವರ್ಕ್ ಮಾಡ್ಕೊಂಡು ಗೀತಾ ಶಿವರಾಮ್ ಮಾಡ್ತಿದ್ದಾರೆ ಕೃಷ್ಣಮೂರ್ತಿ ಅಶೋಕ್ ಬಹಳ ಹಿಂದೆ ಇಂದು ಕ್ಷೇತ್ರದಲ್ಲಿ ಇದ್ದಾರೆ ಬಟ್ ಗೀತಾ ಶಿವರಾಮ್ ಬಂದ ಒಂದು ಒಂಥರ ರೋಚಕತೆ ಪಡಿತು ನಾಗಲಕ್ಷ್ಮಿ ಅಂಟ್ರಿಂದ ಮತ್ತೊಂದು ರೋಚಕತೆ ಹೋಗಿದೆ ಬಟ್ ಯಾವಂತಕ್ಕೆ ಹೋಗುತ್ತೆ ನೋಡ್ಬೇಕು ನೋಡ್ಬೇಕು ಕಾಂಗ್ರೆಸ್ ಫೈಟ್ ಮಾಡಬೇಕಾಗಿರೋದು ಎಗೇನ್ಸ್ಟ್ ಜೆಡಿಎಸ್ ಎಗನೆಸ್ಟ್ ಬಿಜೆಪಿ ಬಟ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಫೈಟ್ ಆತರ ಇದೆ ಕಾಂಗ್ರೆಸ್ ಕ್ಷೇತ್ರಗಳಿಗ್ಗೀತ ಶಿವರಾಮಿಗ ಡಿ ಕೆ ಆಂಡು ನಾಗಲಕ್ಷ್ಮಿ ಸಿದ್ದರಾಮಯ್ಯ ಈ ತರ ನಡೀತಾ ಇತ್ತು ವೋಟಿಂಗ್ ಅಲ್ಲ ಫೈಟಿಂಗ್ 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 ಸೊ ಬಟ್ ಇಲ್ಲಿ ಏನು ಅಂದ್ರೆ ಸದ್ಯದ ಬೆಳವಣಿಗೆಯಲ್ಲಿ ಬಿಜೆಪಿಯಲ್ಲೂ ಟಿಕೆಟ್ ಫೈಟ್ ಇದೆ ಕಾಂಗ್ರೆಸ್ ಅಲ್ಲಿ ಮಹಾ ಯುದ್ಧನೇ ಆಗ್ತಾ ಇದೆ ಈ ನಡುವೆ ಇಲ್ಲೇನು ಅಂತಂದರೆ ಕೆಲವರಿಗೆ ಕೆಲವರಿಗೆ ಎಸ್ ಈಗಾಗಲೇ ಚುನಾವಣಾ ರಾಜಕಾರಣ ಮಾಡಿರೋ ಕೃಷ್ಣಮೂರ್ತಿ ಅಲ್ಲಿ ಸೋತವ್ರೆ ಅಶೋಕ್ ಸೋತಿದ್ದಾರೆ ಗೀತಾ ಶಿವರಾಮ್ ಅಲ್ಲಿ ಬಂದ್ಬಿಟ್ಟು ಕ್ಷೇತ್ರಕ್ಕೆ ಬಂಡವಾಳ ಹಾಕೋರೆ ರಾಜಕಾರಣ ಅನ್ನೋದು ಒಂದು ಉದ್ಯಮ ಆಗ್ಬಿಟ್ಟಿದೆ ಬಂಡವಾಳ ಹಾಕೋದು ಸಹಜ ಇದು ಮಾಡ್ತಾವ್ರೆ ನಡೀತಾ ಇದೆ ಈಗ ಇವೆಲ್ಲ ಫೈಟ್ ಆಗ್ತದೆ ನೋಡಬೇಕು ಕೊಡ್ತಾರೆ ಯಾರ ಟಿಕೆಟ್ ಏನಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಕೃಪ ಕಟಾಕ್ಷ ಈಗ ಗೀತಾ ಅವ್ರಿಗೆ ಸಿದ್ದರಾಮಯ್ಯ ಕ್ಯಾಂಪ್ ಗೀತಾ ಶಿವರಾಮ್ ಪರವಾಗಿ ಡಿ ಕೆ ಶಿವಕುಮಾರ್ ಅವ್ರ ರಾಮನಗರದಲ್ಲಿ ಕುರುಬ ಸಮುದಾಯದ ಮತ ಐತಲ್ಲ ಲಿಟಲ್ ಬಿಟ್ ಇಂಪ್ಯಾಕ್ಟ್ ಇದೆ ಯಾಕಂದ್ರೆ ಅವ್ರು ರಾಮನಗರ ಜಿಲ್ಲೆಯವರು ಗೀತಾ ಶಿವರಾಮ್ ರಾಮನಗರ ಶಿವರಾಮ್ ಚನ್ನಪಣ್ಣದವರು ಅವ್ರ ವೈಫು ಗೀತಾ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಸಹ ಒಂದ್ ಸ್ವಲ್ಪ ಬೆನ್ನಿ ನಿಂತವ್ರೆ ನೋಡ್ಬೇಕು ಏನಾಗತ್ತೆ ಹೇಳಿಕ್ ಸಾಧ್ಯ ಇಲ್ಲ ಬಟ್ ಸೆಕೆಂಡ್ರಿ ಇನ್ನು ಇಂದ ಸೌಂದರ್ಯ ಮಂಜಪ್ಪ ಅವರು ಪುತ್ರ ಕೀರ್ತನ್ ಮಂಜಪ್ಪ ಕಂಟೆಸ್ಟ್ ಮಾಡ್ತಾ ಇದಾರೆ ಅವರು ಕೂಡ ಬೇಕಾದಂಗಿದೆ ಎಸ್ ಜನಬಲ ನಂತರ ನಿರ್ಧಾರ ಆಗುತ್ತೆ ಹಣಬಲ ಜನಬಲ ಬರುತ್ತೆ ಸೊ ಇಲ್ಲಿ ಚತುಷ್ಕೋನ ಸ್ಪರ್ಧೆ ಅಂತ ಏನು ಹೇಳಂಗಿಲ್ಲ ಬಟ್ ಡೆಲ್ಲಿ ಮತ್ತೆ ಬೇರೆ ಬೇರೆ ಚುನಾವಣೆ ನೋಡಿದಾಗ ಬೆಂಗಳೂರಿನ ವೋಟರ್ಸ್ ವೋಟ್ ಮಾಡಬಹುದು ಎ ಇದೆ ಗೆಲುವು ಸಾಧ್ಯತೆ ಕಡಿಮೆ ಬಟ್ ಡೆಪಾಸಿಟ್ ಬರಬಹುದು ಸ್ವಲ್ಪ ವೋಟ್ ಸಾವಿರ ಇಲ್ಲಿ ಫೈಟ್ ಬಿಟ್ವೀನ್ ಜೆಡಿಎಸ್ ವರ್ಸಸ್ ಬಿಜೆಪಿ ಸದ್ಯಕ್ಕೆ ಕಾಂಗ್ರೆಸ್ ಅಲ್ಲಿ ಯಾರು ಲೀಡ್ ಮಾಡೋದು ಕ್ಯಾಂಡಿಡೇಟ್ ಅಂತ ಗೊತ್ತಾದ್ಮೇಲೆ ಅದೊಂದು ಇಲ್ಲಿ ಫೈಟ್ ಇರೋದು ಜೆಡಿಎಸ್ ಬಿಜೆಪಿ ಬಿಜೆಪಿ ಟಿಕೆಟ್ ಯಾರಿಗೇನು ಗೊತ್ತಾಗಬೇಕು ಕಾಂಗ್ರೆಸ್ ಅಲ್ಲಿ ಅಕ್ಷರ ಕಿತ್ತಾಡ್ತಾರೆ ಯಾರು ಟಿಕೆಟ್ ಪಡಿತಾರೆ ನೋಡಬೇಕು ಆಮೇಲೆ ಅಲ್ಲಿ ಯಾರು ಸಿಗ್ತಾರೋ ಅವ್ರಿಗೆ ಕಲೆ ಎಳಿತಾರೆ ಗೊತ್ತಲ್ಲ ಅದು ಆತರ ಇದೆ ಸನ್ನಿವೇಶ ಇಲ್ಲಿ ಮಂಜುನಾಥ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ದಾಸಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪ್ರತಿದಿನ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಮಕ್ಕಳಿಗೆ ಯಾವ ಆಹಾರ ಕೊಡ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ